ತೂಕವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಯಾವ ಹಣ್ಣುಗಳನ್ನು ತಿನ್ನೋದು ಮಾವಿನ ಹಣ್ಣು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಮಿಕಲ್ ಹಾಕಿರ್ತಕ್ಕಂಥ ಮಾವಿನ ಹಣ್ಣಲ್ಲ ಅಂಥ ಮಾವಿನ ಹಣ್ಣು ತಿಂದರೆ ಭಯಾನಕ ಕ್ಯಾನ್ಸರ್ ಬರುವ ತೊಂದರೆಗಳಿರ್ತವೆ ಪ್ಯಾಕ್ ಆಗಿರ್ತಕ್ಕಂಥ ಮಾವಿನ ಹಣ್ಣಿನ ಜ್ಯೂಸ್ ಏನಾದರೂ ಕುಡಿದ್ರೆ ಬಹಳ ಅಪಾಯ ಆ ಸೀಸನ್ ಮುಗಿಯೋರಿಗೂ ಒಂದು ಎರಡು ಮೂರು ಹಣ್ಣು ತಿಂದರೆ ಸಾಕು ನೀವು ಆ ಸೀಸನ್ ಮುಗಿಯೋದ್ರೊಳಗಡೆ ನೀವು ಒಂದು ಐದಾರು ಕೆ ಜಿ ಆಗಿರ್ತೀರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ತೂಕವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಯಾವ ಹಣ್ಣುಗಳನ್ನು ತಿನ್ನೋದು ತೂಕವನ್ನು ಹೆಚ್ಚಿಗೆ ಮಾಡತಕ್ಕಂಥ ಹಣ್ಣುಗಳಲ್ಲಿ ಮಾವಿನ ಹಣ್ಣು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ ಹಣ್ಣಿನಲ್ಲಿ ಮಧುರ ರಸ ಇರ್ತದೆ ಅಂದರೆ ಸಿಹಿ ರಸವಿರ್ತವೆ ಅಂತ ಹಣ್ಣುಗಳನ್ನು ತಿನ್ನೋದ್ರಿಂದ ಬಹಳ ಬೇಗ ನಿಮ್ಮ ತೂಕ ಹೆಚ್ಚಿಗೆ ಆಗುತ್ತೆ ಅದರಲ್ಲಿ ಮಾವಿನ ಹಣ್ಣು ಸರಿಯಾಗಿ ಅದನ್ನು ಭತ್ತದ ಹುಲ್ಲಿನಲ್ಲಿ ಅಡಿ ಹಾಕಿರ್ತಕ್ಕಂಥ ಮಾವಿನ ಹಣ್ಣು ಕೆಮಿಕಲ್ ಹಾಕಿರ್ತಕ್ಕಂಥ ಮಾವಿನ ಹಣ್ಣಲ್ಲ ಅಂಥ ಮಾವಿನ ಹಣ್ಣು ತಿಂದರೆ ಭಯಾನಕ ಕ್ಯಾನ್ಸರ್ ಬರುವ ತೊಂದರೆಗಳಿರ್ತವೆ ಶುದ್ಧವಾಗಿ ತಯಾರಿಸಿರ್ತಕ್ಕಂಥ ಅದನ್ನು ನೈಸರ್ಗಿಕವಾಗಿ ತಯಾರಿಸಿರ್ತಕ್ಕಂಥ ಅಡಿ ಹಾಕೋದು ಅಂತ ಹೇಳ್ತಾರೆ ಹಾಗೆ ತಯಾರಿಸಿರ್ತಕ್ಕಂಥ ಮಾವಿನ ಹಣ್ಣು ಮಾವಿನ ಹಣ್ಣಿನ ಸೀಸನ್ನಲ್ಲಿ ನೀವು ತಿಂದರೆ ದಪ್ಪ ಹಾಕ್ತೀರಿ ಮಾವಿನ ಹಣ್ಣು ತಿನ್ ತಿನ್ನುವಂಥೇಳಿದ್ರೆ ಅಂಥೇಳಿ ಪ್ಯಾಕ್ ಆಗಿರ್ತಕ್ಕಂಥ ಮಾವಿನ ಹಣ್ಣಿನ ಜ್ಯೂಸ್ ಏನಾದರೂ ಕುಡಿದ್ರೆ ಬಹಳ ಅಪಾಯ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಫ್ರೆಶ್ ಆಗಿ ತಯಾರಾಗಿರ್ತಕ್ಕಂಥ ಹಾಗೂ ರಾಸಾಯನಿಕ ಬಳಸ್ತಾ ಇರ್ತಕ್ಕಂಥ ಹಣ್ಣುಗಳನ್ನು ನೀವು ತಿನ್ನೋದು ಇದರಿಂದ ಲಾಭಗಳು ಸಿಗ್ತವೆ ಒಂದೇ ಹಣ್ಣು ಆ ಸೀಸನ್ ಮುಗಿಯೋರಿಗೂ ದಿನಕ್ಕೆ ಒಂದು ಎರಡು ಮೂರು ಹಣ್ಣು ತಿಂದರೆ ಸಾಕು ನೀವು ಆ ಸೀಸನ್ ಮುಗಿಯೋದ್ರೊಳಗಡೆ ಒಳಗಡೆ ನೀವು ಒಂದು ಐದಾರು ಕೆ ಜಿ ದಪ್ಪಾಗಿರ್ತೀರಿ ಕೆಲವರು ಹತ್ತು ಹದಿನೈದು ಕೆ ಜಿವರೆಗೂ ದಪ್ಪ ಆಗ್ತಾರೆ ಇನ್ನು ಎರಡನೇದು ಬಾಳೆಹಣ್ಣು ಅದರಲ್ಲೂ ಬಾಳೆಹಣ್ಣಿಗೂ ಕೆಮಿಕಲ್ ಹಾಕ್ತಾರೆ ಕೆಮಿಕಲ್ ಹಾಕದೇ ಇರುವ ನೈಸರ್ಗಿಕವಾಗಿ ಹಣ್ಣಾಗಿರುವ ಪಚ್ಚು ಬಾಳೆಹಣ್ಣನ್ನು ತಿನ್ನೋದರಿಂದ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಆಹಾರಕ್ಕಿಂತ ಅರ್ಧ ತಾಸು ಮೊದಲು ಇದರಿಂದನೂ ಕೂಡ ತೂಕ ಹೆಚ್ಚಿಗೆ ಆಗುತ್ತೆ ಇದರ ಜೊತೆಗೆ ಹಣ್ಣಿನ ಜೊತೆಗೆ ಆಗಿರ್ಬೋದು ಬಾಳೆಹಣ್ಣಿನ ಜೊತೆಗೆ ಆಗಿರ್ಬೋದು ನಾವು ಬೆಲ್ಲ ಮತ್ತು ತುಪ್ಪವನ್ನು ಬಳಸಬೇಕು ಅದು ಏನಾಗುತ್ತೆ ರಸಾಯನದ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಷ್ಟು ಮಾಂಸ ಮತ್ತು ಮೇಧಧಾತು ಅದರಲ್ಲಿ ವಿಕಾಸ ಆಗುತ್ತೆ ಮಾಂಸ ಮತ್ತು ಮೇಧಧಾತು ವಿಕಾಸ ಆದರೆ ಮಾತ್ರ ದೇಹದ ತೂಕ ಹೆಚ್ಚಿಗೆ ಆಗೋದು ಇನ್ನ ಮೂರನೆಯ ಒಂದು ಹಣ್ಣು ತೂಕ ಹೆಚ್ಚಿಗೆ ಮಾಡತಕ್ಕಂಥದ್ದು ಹಲಸಿನ ಹಣ್ಣು ಹಲಸಿನ ಹಣ್ಣನ್ನ ಸೇವನೆ ಮಾಡೋದ್ರಿಂದನೂ ಕೂಡ ನಿಮ್ಮ ತೂಕ ಬೇಗ ವೇಗವಾಗಿ ಹೆಚ್ಚಿಗೆ ಆಗುತ್ತೆ ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಹಲಸಿನ ಹಣ್ಣಿನ ಕುಂಟೆಕ್ಕಿ ಕೆಮಿಕಲ್ ಹಾಕುವ ವ್ಯವಸ್ಥೆ ಬಂದಿಲ್ಲ ಅದು ತನಿಂತಾನೇ ಹಣ್ಣಾಗುತ್ತೆ ಹಲಸಿನ ಹಣ್ಣು ಏನು ಅಪಾಯ ಇಲ್ಲ ಅಂತ ಅನ್ಸ್ ಅನಿಸುತ್ತೆ ಈಗ ಬೇರೆ ಹಣ್ಣುಗಳು ನೋಡಿದ್ರೆ ಎಲ್ಲಂದ್ರೆ ಬೇರೆ ಎಲ್ಲ ಹಣ್ಣುಗಳಲ್ಲಿ ಕಲ್ಲಂಗಡಿಗಂತೂ ಇಂಜೆಕ್ಷನ್ ಚೂಸ್ತಾಯಿ ಕಲರು ಮತ್ತು ಟೇಸ್ಟ್ ಬರಲಿಕ್ಕೆ ಅಂತೇಳಿ ಹಲಸಿನ ಹಣ್ಣಿಗೆ ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ ಹಲಸಿನ ಹಣ್ಣಿನ ಸೇವನೆಯಿಂದನೂ ಕೂಡ ತೂಕ ಜಾಸ್ತಿ ಆಗುತ್ತೆ ದಿನಕ್ಕೆ ಒಂದು ಬೆಳಗ್ಗೆ ಒಂದು ನಾಲ್ಕೈದು ತೊಳಿ ಸಾಯಂಕಾಲ ಒಂದು ನಾಲ್ಕೈದು ತೊಳಿ ಈ ಹಲಸಿನ ಹಣ್ಣು ತಿನ್ನೋದ್ರಿಂದ ನಿಮಗೆ ತೂಕ ಜಾಸ್ತಿ ಆಗುತ್ತೆ ಇನ್ನು ನಾಲ್ಕನೇ ಹಣ್ಣು ಯಾವುದು ಅಂತ ಹೇಳಿದ್ರೆ ತೂಕ ಜಾಸ್ತಿ ಮಾಡತಕ್ಕಂತ ಒಂದು ಶಕ್ತಿ ಇರೋದು ಚಿಕ್ಕು ಹಣ್ಣು ಅಂತ ಕರೀತಾರೆ ನೋಡಿ ಇವೆಲ್ಲ ಹೆಚ್ಚಿಗೆ ಮಧುರ ಅಂಶವನ್ನ ಹೊಂದಿರತಕ್ಕಂತ ಹಣ್ಣುಗಳು ಹೆಚ್ಚು ಸ್ವೀಟ್ ಇರತಕ್ಕಂಥ ಹಣ್ಣುಗಳಿಂದ ತೂಕ ವೃದ್ಧಿ ಆಗುತ್ತೆ ಅದಕ್ಕೆ ಕಾರಣ ಇದೆ ಮಧುರ ರಸ ಮಾಂಸ ಮತ್ತು ಮೇಧ ಧಾತುಗಳನ್ನ ಪೋಷಣೆ ಮಾಡುತ್ತೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖಗಳನ್ನ ನಾವು ಕಾಣಬಹುದು ಯಾವುದು ಹೆಚ್ಚು ಸಿಹಿ ಅಂಶ ಇರ್ತದೆ ಅದರಿಂದ ಮಾಂಸ ಧಾತು ಮೇಧ ಧಾತು ವೇಗವಾಗಿ ವೃದ್ಧಿ ಆಗ್ತವೆ ಹಾಗೇನೆ ಐದು ಹಣ್ಣುಗಳಾಗಿ ಈ ಐದು ಹಣ್ಣುಗಳನ್ನು ಸೀಸನಿಗೆ ತಕ್ಕ ಹಾಗೆ ತಿನ್ನೋದು ಅವುಗಳು ಸೀಸನ್ ಇಲ್ಲದೆ ಈಗ ಬಂದಿದಾವಲ್ಲ ಆ ಥರ ಹಣ್ಣು ತಿನ್ನೋದಲ್ಲ ಸೀಸನಲ್ ಫ್ರೂಟ್ಸ್ ಆಗಿ ಅದನ್ನು ತಿಂದರೆ ನೀವು ತೂಕ ಹೆಚ್ಚಿಗೆ ಮಾಡ್ಕೋಬಹುದು ಚಿಕ್ಕ ಹಣ್ಣು ಕೂಡ ಅಷ್ಟೇ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ತಿನ್ನೋದು ಆ ಸೀಸನ್ ಎಷ್ಟು ತಿಂಗಳು ಇರ್ತದೆ ಎರಡು ಮೂರು ತಿಂಗಳು ಇರ್ತದೆ ಆ ಎರಡು ಮೂರು ತಿಂಗಳು ತಿಂದರೆ ಸಾಕು ಇದು ನಿಮ್ಮ ತೂಕ ಹೆಚ್ಚಳ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಯಾಕೆ ಅಂತ ಹೇಳಿದ್ರೆ ರಸಗಳಲ್ಲಿ ಮಧುರ ರಸ ಬಹಳ ಮುಖ್ಯವಾಗಿ ತೂಕವನ್ನು ವೃದ್ಧಿ ಮಾಡೋದು ಅಂತ ನಾವು ತಿಳ್ಕೊಬೋದು ಹಾಗೂ ಇತ್ತೀಚಿನ ಮಾಡರ್ನ್ ಮೆಡಿಕಲ್ ಸೈನ್ಸ್ನಲ್ಲಿ ಪೋಷಕ ಸತ್ವಗಳ ಬಗ್ಗೆ ಉಲ್ಲೇಖ ಬರ್ತದೆ ಆ ಪೋಷಕ ಸತ್ವಗಳ ಒಂದು ಅಂಶಗಳನ್ನು ಗಮನಿಸಿದಾಗ ನಮಗೆ ನಾ ಈ ಎಲ್ಲ ಹಣ್ಣುಗಳನ್ನು ನಾ ಏನು ಉಲ್ಲೇಖ ಮಾಡಿದೆ ಈ ಹಣ್ಣುಗಳಲ್ಲಿ ಏನಿದೆ ಅಂದರೆ ಮುಖ್ಯವಾಗಿ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ ಅಂಶ ಮಿನರಲ್ಸ್ಗಳ ಅಂಶ ಯಥೇಚ್ಛವಾಗಿರ್ತದೆ ಇದು ಶರೀರಕ್ಕೆ ಪೋಷಣೆಯನ್ನು ಒದಗಿಸಿದ್ರ ಜೊತೆಗೆ ಮಾಂಸಖಂಡಗಳ ವಿಕಾಸವನ್ನು ಮಾಡುತ್ತೆ ಹಾಗಾಗಿ ಇಂತಹ ಆಹಾರದಿಂದಾಗಿ ನಮ್ಮ ತೂಕ ವೃದ್ಧಿಯಾಗುತ್ತೆ ಇಂಥ ಹಣ್ಣುಗಳು ತಿನ್ನೋದ್ರಿಂದ ಪ್ರಮುಖವಾಗಿ ಐದು ಹಣ್ಣುಗಳು ಇದರ ಉಪಯೋಗ ತಾವು ಮಾಡ್ಬೋದು ಇದರ ಜೊತೆಗೆ ಖರ್ಜೂರ ಬಾದಾಮಿ ಇಂಥ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿ ಸೇವನೆ ಮಾಡಿದ್ರೆ ಇನ್ನೂ ಬೇಗ ತೂಕ ಜಾಸ್ತಿ ಆಗುತ್ತೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳೋ ಜೊತೆಗೆ ತಾವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಐಕನ್ ಪ್ರೆಸ್ ಮಾಡಿದರೆ ಮಾತ್ರ ಹೊಸ ಹೊಸ ವೀಡಿಯೋಗಳು ನಿಮಗೆ ಸಿಗ್ತವೆ ಹಾಗೆಯೇ ಗುಣವಾಗದ ಕಠಿಣ ಕಾಯಿಲೆಗಳು ಯೋಗ ಆಯುರ್ವೇದದಲ್ಲಿ ಗುಣ ಆಗ್ತವೆ ಆದರೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ